ಮಂತ್ಲಿ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ರಿ, ಈ ಮಂತ್ಲಿ ಸ್ಕೀಮ್ ಅಲ್ಲಿ ಎಷ್ಟೆಷ್ಟು ಅಂದ್ರೆ ಅಮೌಂಟ್ ಎಷ್ಟರಿಂದ ಹಾಕಬೇಕು, ಯಾವ ಅಮೌಂಟ್ ಗೆ ಎಷ್ಟು ಬೆನಿಫಿಟ್ ಇದೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಖಂಡಿತ. ಈಗ ನೋಡಿ, ಚಿನ್ನಕ್ಕೆ ನಾವು ಸೇವಿಂಗ್ಸ್ ಮಾಡುವಂತದ್ದು ಅಂತ ಆದ್ರೆ, ಈಗ ಗೋಲ್ಡ್ ರೇಟ್ ಮೇಲೆ ಇರೋದ್ರಿಂದ ನಾವು ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಅಟ್ ಲೀಸ್ಟ್ ಒಂದು 5,000 ತಿಂಗಳ ತಿಂಗಳ ಕಟ್ಟೋದ್ರಿಂದ ನೀವು ಒಂದು ಸಾಧಾರಣ ಒಂದು ಒಳ್ಳೆಯ ಒಂದು ಪದಾರ್ಥ, ಒಂದು ಚಿನ್ನಾಭರಣವನ್ನು ನೀವು ಪಡ್ಕೋಬಹುದು. ಒಂದು 15 ತಿಂಗಳಾಗ್ಲಿ 11 ತಿಂಗಳಲ್ಲಿ, ಒಂದು ಈಗ 11 ತಿಂಗಳಾದ್ರೆ ಒಂದು 55,000 ಬೆಳೆದಿರುತ್ತೆ. ಅದಕ್ಕಿನ್ನೂ ಒಂದು ನಾವು ಕಂತನ್ನು ನಾವು ಸೇರಿಸ್ತೇವೆ. ಸೊ ಅಲ್ಲಿ 60,000 ಒಂದು ಒಡವೆಯನ್ನು ತಗೋಬಹುದು. 60,000 ಅಂತ ಹೇಳಿದ್ರೆ ಏನಿಲ್ಲ ಅಂದ್ರು 8-10 ಗ್ರಾಮ್ದು ಒಂದು ಒಡವೆಯನ್ನು ನೀವು ಬಯಸ್ಬಹುದು. 10 ಗ್ರಾಮ್ ಅಲ್ಲಿ ನಿಮ್ಗೆ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಒಂದು ಚೈನ್ ಕೂಡ ಬರ್ಬೋದು, ಇಲ್ಲ ಒಂದು ಗಟ್ಟಿ ತರದ್ರಲ್ಲಿ ಒಂದು ಉಂಗ್ರವನ್ನ ಪಡ್ಕೋಬಹುದು, ಬ್ರೇಸ್ಲೆಟ್ ಆಗ್ಲಿ, ಕರಿಮಣಿ ಸರ ಆಗ್ಲಿ, ಇದೆಲ್ಲ ಬರುತ್ತೆ. ಸೊ ಐ ತಿಂಕ್ ಏನಿಲ್ಲ ಅಂದ್ರೆ 5,000 ಸ್ಟಾರ್ಟ್ ಮಾಡೋದು ಉತ್ತಮ ಅಂತ ಅನ್ಸುತ್ತೆ. ಹಾಗೆ ಅಂತ ಹೇಳಿ ಇನ್ನು ಕಮ್ಮಿ ಅಮೌಂಟ್ ಅಲ್ಲಿ ಸೇವಿಂಗ್ಸ್ ಮಾಡ್ಬೋದಾ ಅಂತ ಕೇಳಿದ್ರೆ, ಖಂಡಿತ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು 1,000 ನೀವು ಸ್ಟಾರ್ಟ್ ಮಾಡ್ಕೊಂಡು ಚೀಟಿಯನ್ನ ನೀವು ನಡೆಸಿ ಅದಕ್ಕೆ ನಿಮ್ಗೆ ಬೇಕಾದ ರೀತಿ ನಮ್ಮ ಹತ್ರ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಇದೆ.